ಸೊ ಅಗೇನ್ ರಾಬರ್ಟ್ ಅಷ್ಟು ದೊಡ್ಡ ಸಕ್ಸಸ್ ಆಗೋದಕ್ಕೆ ಆ ಕೋವಿಡ್ ಟೈಮಲ್ಲಿ ಆಗೋದಕ್ಕೆ ದರ್ಶನ್ ಸರ್ ಫ್ಯಾನ್ಸ್ ಕೂಡ ಒನ್ ಆಫ್ ದಿ ಮೇಜರ್ ರೀಸನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಶೂಟಿಂಗು ಶೂಟಿಂಗ್ ಥರ ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ನಡೀತಾ ಇದೆ. 50 years celebration kuda madidira ivattu photo ena vaidal ಅಂದರೆ ಅದೇ ಸುಮಮ್ಮ ಅವರು ಸೆಟ್ಟಿಗೆ ಬಂದಿದ್ದರು, ನಮಗೆ ಅವ್ರು ಸೆಟ್ಟಿಗೆ ಬಂದಿದ್ದು ಸಖತ್ ಒಂಥರ ಖುಷಿಯಾಗೋಯ್ತು. ಅವರೇ ಒಂದು ಕೇಕ್ ಎಲ್ಲ ತೊಗೊಂಬಂದಿದ್ದರು. ಆ್ಯಂಡ್ ಹರಿ ಸರ್ ಕೂಡ ಬಂದಿದ್ದರು, ಅವರು ಕ್ರಾಂತಿ ವಿಷಯಕ್ಕೇನೋ ಅಲ್ಲಿ ಅಲ್ಲಿಗೆ ಬಂದಿದ್ದರು. ಅವರು ರಾಕ್ ಲೈನ್ಸ್ ಅವ್ರು ಎಲ್ಲರೂ ಇದ್ದರು. ನಾವು ವಿಷ್ಣುತು ಮಾಡ್ತಾನೆ ಇದ್ವಿ, ಬಟ್ ಇವತ್ತು ಅಮ್ಮಂದು ಬ್ಲೆಸ್ಸಿಂಗ್ಸ್ ಥರ ಅವರು ಕೂಡ ಬಂದು ಒಂದು ಸೆಲೆಬ್ರೇಷನ್ ಹತ್ರ ಸೆಟ್ಟಲ್ಲಿ, ಅವ್ರಿಗೆ ಅಮ್ಮನಿಗೆ ಆಸೆ ಇದ್ದಿದ್ದು 25 ವರ್ಷದ ಒಂದು ಸೆಟ್ಟಲ್ಲಿ ಮಾಡಬೇಕು ದರ್ಶನ್ ಸರ್ದು ಅಂತ ಅಂದ್ಬಿಟ್ಟಿತ್ತು. ಸೊ ಅಲ್ಲಿ ಒಂದು ಕೇಕ್ ಕಟ್ ಮಾಡಿ ಒಂದು ಚಿಕ್ಕ ಸೆಲೆಬ್ರೇಷನ್ ಆಯಿತು. ನಮಗೆ 25 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ, ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಅದರ ಈವೆಂಟ್ ಏನಾದರೂ ಮಾಡ್ಬೋದು ಸರ್? ನನಗೆ ಗೊತ್ತಿದ್ದಂಗೆ ದರ್ಶನ್ ಸರ್ನ ನಾನು ಹತ್ರದಿಂದ ನೋಡ್ದಂಗೆ ಅವರಿಗೆ ಸಂಡೇಸು ಮನೆ ಮುಂದೆ ಫ್ಯಾನ್ಸ್ ಬರ್ತಾರೆ ಗೊತ್ತಾ, ಅದನ್ನು ಅಷ್ಟೇ ಗ್ರ್ಯಾಂಡಾಗಿ ಯೋಚನೆ ಮಾಡ್ತಾರೆ. ನೀವು ಲಕ್ಷಾಂತರ ಜನನ ಸೇರಿಸಿ ಅದನ್ನು ಹಾಗೆ ರಿಸೀವ್ ಮಾಡ್ತಾರೆ ಅವರು. ಅವ್ರು ಯಾವುದೂ ಅದು ಡಿಫ್ರೆನ್ಸಿಯೇಷನ್ ಮಾಡೋದೇ ಇಲ್ಲ. ಓ ಇವತ್ತು 100-200 ಜನ ಬಂದಿದ್ದಾರೆ ಮನೆ ಹತ್ರ ಸಂಡೇ, ಎಲ್ಲರಿಗೂ ನಿಲ್ಲಿಸಿ ಫೋಟೋ ತೆಗೆಸಿ ಆಟೋಗ್ರಾಫ ಕಳಿಸ್ತಾರೆ ಗೊತ್ತಾ, ಅವ್ರಿಗೆ ಅದನ್ನು ಅಷ್ಟೇ ಪ್ರೀತಿಯಿಂದ ಅಷ್ಟೇ ದೊಡ್ಡದಾಗಿ ನೋಡ್ತಾರೆ ಅದನ್ನು. ನೀವು ಒಂದು 2-3 ಲಕ್ಷ ಜನನ ಸೇರಿಸಿ ಒಂದು ದೊಡ್ಡ ಇವೆಂಟ್ ಮಾಡಿ ಅದನ್ನು ಹಾಗೆ ನೋಡ್ತಾರೆ ಅವರು. ಸೊ ನನಗೆ ತುಂಬ ಅದೇನು ಡಿಫ್ರೆನ್ಸ್ ಆಗುತ್ತೆ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಆದರೂ ಆಗ್ಬೋದು. ನನಗೇನು ನನಗೆ ಸದ್ಯಕ್ಕಂತೂ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಫ್ಯಾನ್ಸ್ ಕೂಡ ನಿರೀಕ್ಷೆ ಇದ್ದಾರೆ. ಹಾಂ, ಇಲ್ಲ ನನಗೇನು ಅದ್ರ ಬಗ್ಗೆ ಇನ್ನು ಆ್ಯಸ್ ಆಫ್ ನಾವು ಅಂತೂ ನನಗೇನಾದರೂ ಐಡಿಯಾ ಇಲ್ಲ. ಹಾಂ, ನನ್ನ ಫೋಕಸ್ ಈಗ ಸದ್ಯಕ್ಕೆ ಅದರಲ್ಲಿದೆ.